ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಅಚ್ಚಾರ್. ಸ್ನೇಹಿತರೆ, ಈಗಾಗಲೇ ತುಂಬ ಜನ ಐಆರ್ ಯಾವಾಗಲಿಂದ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಾವು ಕೇಳಿರ್ತೀರ. ಸೊ ಹಾಗಾಗಿ ತಮಗೋಸ್ಕರ ಈ ವಿಡಿಯೋನ್ನು ಮಾಡ್ತಾ, ಈ ಹಿಂದೆ ನಾನು ನಿಮಗೆ ತಿಳಿಸಿರುವ ರೀತಿಯಲ್ಲಿ ಮತ್ತೆ ಐಆರ್ಗೆ ಸಂಬಂಧಪಟ್ಟಂಥ ಆದೇಶವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಏಪ್ರಿಲ್ 1, 2023ರಿಂದಲೇ ಐಆರ್ ಅಂದರೆ 17%, ಭತ್ತೆ ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದು, ಮಧ್ಯಂತರ ಭತ್ತೆ ಅಂತಕ್ಕಂಥದ್ದು. ಸೊ ಈ ಭತ್ತೆ ಏಪ್ರಿಲ್ ತಿಂಗಳ ಸ್ಯಾಲ್ರಿಯಲ್ಲಿ ಸಿಗ್ತಾ ಹೋಗುತ್ತೆ, ಅದನ್ನು ನಾವು ಮೇ ತಿಂಗಳಲ್ಲಿ ನಾವು ಪಡ್ಕೊಳ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಜೊತೆಗೆ ಏನು 4% ತುಟ್ಟಿ ಭತ್ತೆ ಏನಿದೆ ಅದು ಕೂಡ ಸದ್ಯದಲ್ಲೇ ಆರ್ಥಿಕ ಇಲಾಖೆಯಿಂದ ಅನೌನ್ಸ್ ಆಗಲಿದ್ದು ಕೂಡ 4% ತುಟ್ಟಿ ಭತ್ತೆಯನ್ನು ಕೂಡ ಎಲ್ಲಾ ನೌಕರರು ಮತ್ತು ಪಿಂಚಣಿದಾರರು ಪಡಿತಾ ಹೋಗ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಏನು ಈ ಹಿಂದೆ ಆದೇಶ ಇತ್ತು, ಸೊ ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಅದು ತನ್ನ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗುತ್ತೆ, ಮತ್ತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಿದೆ HRMS, ಸೊ ಅದು ಕೂಡ ತಮ್ಮ ನೌಕರರ ಒಂದು ಕಾಲಕಾಲದ ಬದಲಾವಣೆಯ ಅಂಶಗಳನ್ನು ಪರಿಶೀಲನೆ ಮಾಡಿಕೊಂಡು ಅದು ಅಪ್ಡೇಟ್ ಅನ್ನು ಮಾಡ್ಕೊಳ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಏಪ್ರಿಲ್ 1ರಿಂದಲೇ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಮತ್ತೆ ಪಿಂಚಣಿದಾರರು 17%, ಮಧ್ಯಂತರ ಭತ್ತೆಯನ್ನ ಪಡೆಯಲಿದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತೇಳಿ ಭಾವಿಸ್ಕೊಳ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನು ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಸತೀಶ್ ಅಚ್ಚಾರ್, ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.